ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಕನ್ನಡದ ಖ್ಯಾತ ನಟಿ ಇದೀಗ ಆಸ್ಪತ್ರೆ ಪಾಲಾಗಿದ್ದಾರೆ. ಯಾರು ಆ ನಟಿ, ಅಷ್ಟಕ್ಕೂ ಏನಾಗಿದೆ ಅಂತ ಮುಂದೆ ನೋಡಿ. ಹೌದು, ಮೊನ್ನೆಯಷ್ಟೇ ಕನ್ನಡದ ಖ್ಯಾತ ನಟಿ ಶ್ರುತಿಯವರು ವಿಚಿತ್ರ ಅಲರ್ಜಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಇದರಿಂದ ಶ್ರುತಿಯವರ ಅಭಿಮಾನಿಗಳು ಕೂಡ ತೀರಾ ಆತಂಕದಲ್ಲಿದ್ರು. ಆದ್ರೆ ನಟಿ ಶ್ರುತಿಯವರು ಚೇತರಿಸಿಕೊಂಡು ಮನೆಗೆ ಮರಳಿದ್ದಾರೆ. ಆದ್ರೆ ಈಗ ಕನ್ನಡದ ಮತ್ತೊಬ್ಬ ನಟಿಯ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೌದು, ಈಗಿನ ದಿನಗಳಲ್ಲಿ ಸಣ್ಣ ಶೀತ ಆದ್ರೂ ಕೂಡ ಅದನ್ನ ಕಡೆಗಣಿಸುವಂತಿಲ್ಲ. ಪ್ರತಿಯೊಂದಕ್ಕೂ ಕೂಡ ವೈದ್ಯರನ್ನ ಸಂಪರ್ಕ ಮಾಡಲೇಬೇಕು, ಇಲ್ಲವಾದ್ರೆ ಮುಂಬರುವ ತೊಂದರೆಯನ್ನ ಎದುರಿಸಬೇಕಾಗುತ್ತೆ. ಇದೀಗ ಕನ್ನಡದ ಖ್ಯಾತ ನಟಿ ಸ್ನೇಹಾ ಉಲ್ಲಾಳ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೌದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಫೋಟೋವೊಂದನ್ನ ಹಾಕಿ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಮೂಲತಃ ಮಂಗಳೂರಿನವರಾದ ನಟಿ ಸ್ನೇಹಾ ಉಲ್ಲಾಳ್ ಇದೀಗ ತೀವ್ರ ಜ್ವರದಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ತನ್ನ ನೀಲಿ ಕಣ್ಣುಗಳಿಂದ ಗಮನ ಸೆಳೆದಿರುವ ಸ್ನೇಹಾ ನಟಿ ಐಶ್ವರ್ಯ ರೈಗೆ ಹೋಲುತ್ತಾರೆ. ಕನ್ನಡದಲ್ಲಿ ದೇವಿ ಎಂಬ ಸಿನಿಮಾದಲ್ಲಿ ನಟಿಸಿರುವ ಸ್ನೇಹಾ ಉಲ್ಲಾಳ್ ಬೇರೆ ಬೇರೆ ಭಾಷೆಯ ಚಿತ್ರರಂಗದಲ್ಲೂ ಅಭಿನಯಿಸಿದ್ದಾರೆ. ತೀವ್ರ ಜ್ವರದಿಂದ ಬಳಲುತ್ತಿರುವ ನಟಿ ಸ್ನೇಹಾ ಮೊಟ್ಟ ಮೊದಲ ಬಾರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ. ಇದರಿಂದ ತುಂಬಾ ಭಯ ಕೂಡ ಆಗ್ತಾ ಇದೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನನ್ನ ಆರೋಗ್ಯ ಚೇತರಿಸಿಕೊಳ್ಳುತ್ತಿದೆ, ಡಾಕ್ಟರ್ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದ್ದಾರೆ ಅಂತ ಸ್ನೇಹಾ ತಿಳಿಸಿದ್ದಾರೆ. ಇನ್ನು ನನಗೆ ಆಸ್ಪತ್ರೆಯಲ್ಲಿ ತುಂಬಾನೇ ಬೋರ್ ಆಗ್ತಾ ಇದೆ, ಆದ್ರೆ ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವವರು ಕೂಡ ಇದ್ದಾರೆ ಎಂಬುದನ್ನ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಇವರ ಈ ಪೋಸ್ಟ್ಗೆ ಅಭಿಮಾನಿಗಳು ಕೂಡ ಬೇಗ ಹುಷಾರಾಗಿ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.